ಹಲೋ, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ .com. ಇವತ್ತು ನಾವು ವೃತ್ತಕ್ಕೆ ಹೇಗೆ ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕಗಳನ್ನು ಎಳೆಯೋದು ಅನ್ನೋದನ್ನು ನೋಡೋಣ. ಒಂದು ವೃತ್ತವನ್ನು ರಚಿಸಿ ಆ ವೃತ್ತದ ಮೇಲೆ ಒಂದು ಸ್ಪರ್ಶಕವನ್ನು ಹೇಗೆ ರಚಿಸೋದು ಅನ್ನೋದನ್ನು ನೋಡೋಣ. ಓಕೆ, ವೃತ್ತವನ್ನು ರಚಿಸೋದಕ್ಕೆ ನಮಗೆ ಕೇಂದ್ರ ಬೇಕು. ಮೊದಲು ಕೇಂದ್ರ ಬಿಂದುವನ್ನು ಗುರುತು ಮಾಡಿಕೊಳ್ಳೋಣ. ಇದು ನಮ್ಮ ಕೇಂದ್ರ ಬಿಂದು. ಈ ಬಿಂದುವಿನ ಸುತ್ತ ವೃತ್ತವನ್ನು ರಚಿಸೋಣ. ಓಕೆ, ವೃತ್ತವನ್ನು ರಚಿಸೋದಕ್ಕೆ ನಾವು 4 cm ರೇಡಿಯಸ್ಸನ್ನು ತ್ರಿಜ್ಯವನ್ನು ತಗೊಳ್ಳೋಣ. 4 cm ತ್ರಿಜ್ಯವಿರುವಂಥ ವೃತ್ತ ರೆಡಿಯಾಗಿದೆ. ಈಗ ಈ ವೃತ್ತದ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡಿಕೊಳ್ಳೋಣ. ಬಿಂದು ಇಲ್ಲಿ ಗುರುತು ಮಾಡಿಕೊಳ್ಳೋಣ, ಬಿ ಬಿಂದು. ಓಕೆ, ಇವಾಗ ಎ ಇಂದ ಬಿಗೆ ತ್ರಿಜ್ಯವನ್ನು ಗುರುತು ಮಾಡೋಣ. ಎಯಿಂದ ಬಿಗೆ ಇದು ತ್ರಿಜ್ಯ. ಓಕೆ, ಈಗ ಬಿ ಬಿಂದುವಿನಲ್ಲಿ ಸ್ಪರ್ಶಕವನ್ನು ಎಳೆಯಬೇಕು. ಸ್ಪರ್ಶಕವನ್ನು ಎಳೆಯೋದಕ್ಕೆ ಎ ಬಿಂದುವಿನಿಂದ ನಾವು ಅರ್ಧವೃತ್ತವನ್ನು ರಚನೆ ಮಾಡ್ಕೋಬೇಕು. ಹಾಗಾದರೆ ಫಸ್ಟು ಅರ್ಧವೃತ್ತವನ್ನು ರಚನೆ ಮಾಡಿಕೊಳ್ಳೋಣ. ಅರ್ಧವೃತ್ತವನ್ನು ರಚನೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಯಾವ ಬಿಂದುವಿನಿಂದ ನಮ್ಮ ಅರ್ಧವೃತ್ತ ಹೋಗುತ್ತೆ ಅನ್ನೋದನ್ನು ನೋಡಿ. ಈ ರೀತಿ ಎ ಬಿಂದುವಿನಿಂದ ಪ್ರಾರಂಭವಾಗುತ್ತೆ, ಕೊನೆಯ ಬಿಂದುವನ್ನು ನಾವಿಲ್ಲಿ ಗುರುತಿಸ್ತೀವಿ, ಅದು ಸಿ. ಅರ್ಧವೃತ್ತವನ್ನು ರಚನೆ ಮಾಡಿದ್ಮೇಲೆ ಆ್ಯಕ್ಚುಲಿ ಈ ಸಾಫ್ಟ್ವೇರಲ್ಲಿ ಸ್ಪರ್ಶಕ ನೇರವಾಗಿ ಬಂದ್ಬಿಡುತ್ತೆ. ಆದರೆ ನೀವು ಕಾಂಪಾಸನ್ನು ಉಪಯೋಗಿಸಿ ಮಾಡ್ಕೋಬೇಕಾದ್ರೆ ಆರ್ಕನ್ನು ಗುರುತು ಮಾಡ್ತೀರ. ಹೇಗೆ ಅಂದರೆ ಎ ಬಿಂದುವಿನಿಂದ ಇಲ್ಲಿಯವರೆಗೂ, ಅಂದರೆ ಎಲ್ಲಿ ವೃತ್ತವನ್ನು ಈ ಅರ್ಧವೃತ್ತ ಕತ್ತರಿಸಿದೆಯೋ ಅಲ್ಲಿವರೆಗೂ ನಮ್ಮ ಕಾಂಪಸನ್ನು ಇಟ್ಕೊಂಡು ನಾವು ಮಾರ್ಕ್ ಮಾಡ್ತೀವಿ. ಅಂದರೆ ಫಸ್ಟ್ ಮಾರ್ಕ್ ಇಲ್ಲೇ ಬರುತ್ತೆ ಇದು. ಹಾಗೇನೆ ಇಷ್ಟೇ ದೂರವನ್ನು ಇಟ್ಕೊಂಡು ಇನ್ನೊಂದು ಮಾರ್ಕ್ ಮಾಡ್ತೀವಿ, ಅಂದಾಜು ಆ ಮಾರ್ಕ್ ಇಲ್ಲಿ ಬರುತ್ತೆ, ಈ ಬಿಂದುವಿನಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಈ ಎರಡೂ ಬಿಂದುಗಳನ್ನು ಈಗ ನಾವು ರೆಫರೆನ್ಸ್ ಇಟ್ಕೊಂಡು ಇನ್ನೂ ಎರಡು ಆರ್ಕ್ಗಳನ್ನು ಹಾಕ್ತೀವಿ. ಇಲ್ಲಿ ಹಾಕೋಣ, ಈ ರೀತಿ ಹೀಗೆ ಬರುತ್ತೆ. ಈ ಎರಡೂ ಆರ್ಕ್ಗಳು ಅಥವಾ ಕಂಸಗಳು ಎಲ್ಲಿ ಕತ್ತರಿಸಿದವೋ ಆ ಬಿಂದುವಿನ ಮೂಲಕ ನಮ್ಮ ಸ್ಪರ್ಶಕ ಹಾಯ್ದು ಹೋಗಬೇಕು. ನೀವು ಇದ್ರ ಮೇಲೆ ಸ್ಕೇಲ್ ಇಟ್ಟು ಈ ಬಿಂದು ಅಂದರೆ ಎರಡೂ ಕಂಸಗಳು ಸೇರಿರುವ ಬಿಂದು ಮತ್ತು ಬಿ ಬಿಂದುವಿನ ಗುಂಟ ಒಂದು ರೇಖೆಯನ್ನು ಎಳೆಯಬೇಕು. ಆದರೆ ನಾನು ಇಲ್ಲಿ ಸಾಫ್ಟ್ವೇರಲ್ಲಿ ನಿಮಗೆ ನೇರವಾಗಿ ಸ್ಪರ್ಶಕವನ್ನು ಎಳೆದು ತೋರಿಸ್ತೀನಿ. ಬಿ ಬಿಂದುವಿನಲ್ಲಿ ಸ್ಪರ್ಶಕ ನೀವು ನೋಡಬಹುದೀಗ, ಬಿ ಬಿಂದುವಿನಲ್ಲಿ ಸ್ಪರ್ಶಕ ರೆಡಿಯಾಯಿತು. ಈಗ ದತ್ತವೃತ್ತದ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಹೇಗೆ ಸ್ಪರ್ಶಕಗಳನ್ನು ರಚಿಸೋದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ನಾವು ಎ ಒಂದು ಬಿಂದುವನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ, ಆ ಬಿಂದುವನ್ನು ಇಲ್ಲಿ ಗುರುತು ಮಾಡೋಣ. ಓಕೆ, ಈಗ 7 cm ಡಯಾಮೀಟರ್ ಇರುವಂತಹ ವೃತ್ತವನ್ನು ನಾವು ರಚಿಸಬೇಕಾಗಿದೆ ಅಲ್ವಾ. ಆದ್ದರಿಂದ ನಾನು 3.5 cm ತ್ರಿಜ್ಯದ ವೃತ್ತವನ್ನು ರಚಿಸ್ತೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತು ಯಾವಾಗಲೂ ವ್ಯಾಸ ತ್ರಿಜ್ಯದ 2.5 ಅದಕ್ಕೋಸ್ಕರ. ಇಲ್ಲಿ ನಾವು ತ್ರಿಜ್ಯವನ್ನು 3.5 cm ಇಟ್ಕೊಳ್ಳೋಣ, ನಮ್ಮ ವೃತ್ತ ರೆಡಿಯಾಯಿತು. ಈಗ ಪರಿಧಿಯ ಈ ಬಿಂದುವಿನಿಂದ ಆ ಬಿಂದುವಿಗೆ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತೆ ನಾವು ವ್ಯಾಸವನ್ನು ರಚನೆ ಮಾಡೋಣ. ಓಕೆ, ಅದಕ್ಕೂ ಮುಂಚೆ ಇಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡೋಣ. ಇದೇ ರೀತಿ ಪರಿಧಿಯ ಇನ್ನೊಂದು ಭಾಗದಲ್ಲಿಯೂ ಕೂಡ ಪಾಯಿಂಟನ್ನು ಗುರುತು ಮಾಡಿದೆ. ಈಗ ಈ ಎರಡೂ ಪಾಯಿಂಟ್ಗಳನ್ನು ನಾನು ಜಾಯಿನ್ ಮಾಡ್ತೀನಿ. ಸೊ ನಮ್ಮ ವ್ಯಾಸ
ರೆಡಿ. ಈಗ ಈ ವ್ಯಾಸದ ಮೇಲೆ ನಾನು ಸ್ಪರ್ಶಕವನ್ನು ಅಳೆಯಬೇಕು, ಅಂದರೆ ವ್ಯಾಸದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕವನ್ನು ರಚಿಸಬೇಕು. ಓಕೆ, ಸ್ಪರ್ಶಕವನ್ನು ರಚಿಸೋದು ವಿಶೇಷವಾಗಿ ಇನ್ನೊಂದು ಸಲ ನಾನು ಇಲ್ಲಿ ಹೇಳೋದು ಬೇಡ, ಈಗಾಗಲೇ ನಾವು ಕಲ್ತಿದ್ದೀವಿ. ಹಾಗಾದರೆ ನೇರವಾಗಿ ಸ್ಪರ್ಶಕವನ್ನು ಹೇಗೆ ರಚಿಸೋದು ಅಂತ ನೋಡೋಣ. ಬಿ ಬಿಂದುವಿನಲ್ಲಿ ಇಲ್ಲಿ ಸ್ಪರ್ಶಕವನ್ನು ರಚಿಸಿದೆ ಈ ರೀತಿ. ಅದೇ ರೀತಿ ಸಿ ಬಿಂದುವಿನಲ್ಲೂ ಕೂಡ ಸ್ಪರ್ಶಕವನ್ನು ರಚಿಸ್ಬೋದು. ನೋಡಿ, ಈ ರೀತಿ ವ್ಯಾಸದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕವನ್ನು ರಚಿಸಬಹುದು. ಈ ಲೆಕ್ಕವನ್ನು ಮಾಡೋದಕ್ಕೆ ಮತ್ತೆ ಮೊದಲಿನಂತೆ ನಾವು ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳೋಣ. ಆ ವೃತ್ತವನ್ನು ರಚನೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಒಂದು ಬಿಂದು ಎ. ಈ ಎ ಬಿಂದುವಿನ ಸುತ್ತ ವೃತ್ತವನ್ನು ಎಳೆಯೋಣ. ರೇಡಿಯಸ್ 4.5 ಸೆಂಟಿಮೀಟರ್ ತ್ರಿಜ್ಯ. ವೃತ್ತ ರೆಡಿಯಾಯಿತು. ಈಗ ಒಂದು ಇನ್ನೊಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ, ಯಾಕೆ ಅಂದರೆ ನಾವು ತ್ರಿಜ್ಯವನ್ನು ರಚನೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಬಿ ಬಿಂದುವನ್ನು ರಚನೆ ಮಾಡಿದೆ. ಈಗ ಇವೆರಡನ್ನು ಜೋಡಿಸುವಂತಹ ತ್ರಿಜ್ಯವನ್ನು ರೆಡಿ ಮಾಡ್ಕೊಳ್ಳೋಣ. ತ್ರಿಜ್ಯ ಎ ಬಿ ತ್ರಿಜ್ಯ ರೆಡಿ ಆಯಿತು. ಹಾಗೆ ಇನ್ನೊಂದು ತ್ರಿಜ್ಯವನ್ನು ಮಾಡ್ಕೋಬೇಕು, ಆದರೆ ಆ ತ್ರಿಜ್ಯವನ್ನು ಕೇಂದ್ರ ಕೋನವನ್ನು ರೆಫರೆನ್ಸಿಗೆ ಇಟ್ಕೊಂಡು ರಚನೆ ಮಾಡಬೇಕು. ಓಕೆ, ಕೇಂದ್ರ ಕೋನ ನಮಗೆ ಕೊಟ್ಟಿದ್ದಾರೆ 70 ಡಿಗ್ರಿ. ಓಕೆ, ಕೇಂದ್ರ ಕೋನ 70 ಡಿಗ್ರಿ. 70 ಡಿಗ್ರಿ ನಾವು ರಚನೆ ಮಾಡಿಕೊಂಡ್ವಿ, ನಮಗೆ ಬಿ ಡ್ಯಾಶ್ ಬಿಂದು ಸಿಕ್ತು. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಮತ್ತೆ ತ್ರಿಜ್ಯವನ್ನು ಎಳಿತೀನಿ. ನೀವು ನೋಡ್ತಾ ಇರ್ಬೋದು 70 ಡಿಗ್ರಿ ಕೋನ ಇರುವಂತಹ ಎರಡು ತ್ರಿಜ್ಯಗಳ ಮಧ್ಯದ ಕೋನ 70 ಡಿಗ್ರಿ ಇರುವಂತೆ ಎರಡು ತ್ರಿಜ್ಯಗಳನ್ನು ಎಳೆದ್ವಿ. ಈಗ ನಾನು ಬಿ ಮತ್ತು ಬಿ ಡ್ಯಾಶ್ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ಎಳೆಯಬೇಕು. ಇದು ತುಂಬ ಸುಲಭ, ಈಗಾಗಲೇ ನಾವು ಸ್ಪರ್ಶಕಗಳನ್ನು ಎಳೆಯೋದನ್ನು ಕಲ್ತ್ಬಿಟ್ಟಿದ್ದೀವಿ. ಮತ್ತೆ ಅದೇ ಟೆಕ್ನಿಕನ್ನು ಯೂಸ್ ಮಾಡೋಣ. ಬಿಂದುವನ್ನು ಸೆಲೆಕ್ಟ್ ಮಾಡಿಕೊಂಡೆ, ಎಸ್ ಸ್ಪರ್ಶಕ ಬಂತು. ಹಾಗೆ ಬಿ ಡ್ಯಾಶ್ ಬಿಂದುವಿನಲ್ಲೂ ಕೂಡ ನಾನು ಸ್ಪರ್ಶಕವನ್ನು ಎಳೆಯಬೇಕು. ಈಗ ನೀವು ನೋಡ್ಬೋದು ಎರಡು ಸ್ಪರ್ಶಕಗಳು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಈ ಲೆಕ್ಕವನ್ನು ಮಾಡೋದಕ್ಕೆ ಮೊದಲು ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳೋಣ. ವೃತ್ತವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಬಿಂದು ಬೇಕು. ಕೇಂದ್ರ ಬಿಂದುವನ್ನು ರಚನೆ ಮಾಡ್ಕೊಳ್ಳೋಣ. ಕೇಂದ್ರ ಬಿಂದು ಇದರ ಸುತ್ತ, ಅಂದರೆ ಈ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳೋಣ. ಅಂದರೆ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಇರಬೇಕು. 3 ಸೆಂಟಿಮೀಟರ್. ಓಕೆ, ವೃತ್ತ ರೆಡಿ ಆಯಿತು. ಇವಾಗ ಇನ್ನೊಂದು ಬಿಂದು ಬಿಯನ್ನು ಗುರುತು ಮಾಡೋಣ. ಬಿ ಯಾಕೆ ಅಂದರೆ ನಾವು ತ್ರಿಜ್ಯವನ್ನು ಮೊದಲು ರಚನೆ ಮಾಡ್ಕೋಬೇಕು. ಈಗ ಇನ್ನೊಂದು ಬಿಂದು ನಮಗೆ ಪರಿಧಿಯ ಮೇಲೆ ಸಿಕ್ತು. ಎಯಿಂದ ಬಿಗೆ ರೇಖೆಯನ್ನು ಎಳೆದು ತ್ರಿಜ್ಯವನ್ನು ಗುರುತು ಮಾಡಿಕೊಂಡೆ. ಈಗ ನಾನು ಎ ಬಿಂದುವಿನಲ್ಲಿ 140 ಡಿಗ್ರಿ ಕೋನವನ್ನು ಮಾಡಬೇಕು. ನಿಮ್ಗೆ ಅನಿಸ್ಬೋದು ಪ್ರಶ್ನೆಯಲ್ಲಿ 40 ಡಿಗ್ರಿ ಕೊಟ್ಟಿದ್ದಾರೆ, ಯಾಕೆ 140 ಡಿಗ್ರಿ ಕೋನವನ್ನು ಮಾಡಬೇಕು ಅಂತ. ಆದರೆ ನಮಗೆ ಕೇಂದ್ರ ಕೋನವನ್ನು ಅವರು ಕೊಟ್ಟಿಲ್ಲ. ಅವರು ಕೊಟ್ಟಿರುವಂತಹ ಕೋನ ಸ್ಪರ್ಶಕಗಳ ನಡುವಿನ ಕೋನ. ಆದರೆ ಸ್ಪರ್ಶಕಗಳ ನಡುವೆ ಕೋನವನ್ನು ರಚನೆ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕೇಂದ್ರ ಕೋನವನ್ನು ತಯಾರು ಮಾಡಿಕೊಂಡೆ. ಕೇಂದ್ರ ಕೋನವನ್ನು ಹೇಗೆ ರೆಡಿ ಮಾಡಿಕೊಂಡ್ವಿ ಅಂದರೆ, ನೀವು 180ರಲ್ಲಿ ಸ್ಪರ್ಶಕಗಳ ನಡುವಿನ ಕೋನವನ್ನು ಕಳೆದ್ರೆ ನಿಮಗೆ ಕೇಂದ್ರ ಕೋನ ಸಿಗುತ್ತೆ. ಅಂದರೆ 180ರಲ್ಲಿ 40 ಹೋದರೆ 140. ಹಾಗಾದರೆ ಈಗ ನಾನು 140 ಡಿಗ್ರಿಯ ಕೋನವನ್ನು ಎನಲ್ಲಿ ಮಾಡಿದ್ರೆ, 140 ಡಿಗ್ರಿಯ ಕೋನವನ್ನು ಎನಲ್ಲಿ ಮಾಡಿದ್ರೆ ಸ್ಪರ್ಶಕಗಳನ್ನು ನಾವು ರಚನೆ ಮಾಡಬಹುದು. ನೋಡಿ, 140 ಡಿಗ್ರಿ ಮಾಡಿದ್ವಿ. ಈಗ ನಾವು ಬಿ ಡ್ಯಾಶ್ ಬಿಂದುವನ್ನು ಪಡೆದ್ವಿ. ಓಕೆ, ಈಗ ಈ ಬಿ ಡ್ಯಾಶ್ ಬಿಂದುವನ್ನು ನಾನು ಕೇಂದ್ರಕ್ಕೆ ಸೇರಿಸ್ತೀನಿ. ಎಸ್,
ಈಗ ಬಿನಲ್ಲೂ ಮತ್ತು ಬಿ ಡ್ಯಾಶ್ನಲ್ಲೂ ನಾನು ಸ್ಪರ್ಶಕಗಳನ್ನು ಎಳೆದ್ರೆ ನನ್ನ ಲೆಕ್ಕ ಕಂಪ್ಲೀಟ್ ಆಗುತ್ತೆ. ಓಕೆ, ಮೊದಲು ಬಿನಲ್ಲಿ ಎಳೆಯೋಣ. ಸ್ಪರ್ಶಕ ರೆಡಿ ಆಯಿತು. ಅದೇ ರೀತಿ ಬಿ ಡ್ಯಾಶ್ನಲ್ಲೊಂದು ಸ್ಪರ್ಶಕವನ್ನು ಎಳೆಯೋಣ. ನೀವು ನೋಡ್ಬೋದು ಬಿ ಮತ್ತು ಬಿ ಡ್ಯಾಶ್ನಲ್ಲಿ ಸ್ಪರ್ಶಕವನ್ನು ಎಳೆದ್ವಿ. ಕೇಂದ್ರ ಕೋನ 140 degrees ಇದೆ. ಸ್ಪರ್ಶಕಗಳು ಇಲ್ಲಿದ್ದಾವೆ. ಸ್ಪರ್ಶಕಗಳ ನಡುವಿನ ಕೋನ ಅಂದರೆ ನಮಗೆ ಇಲ್ಲಿ ಬರುತ್ತೆ, ಅದು 40 degrees ಡೆಫಿನೆಟ್ ಆಗಿ ಇರುತ್ತೆ. ಮೊದಲೇ ಹಾಗೆ ಒಂದು ಈ ಲೆಕ್ಕವನ್ನು ಮಾಡೋದಕ್ಕೆ ಎಂದಿನಂತೆ ಮತ್ತೆ ವೃತ್ತವನ್ನು ಎಳೆಯೋಣ. ಓಕೆ, ಕೇಂದ್ರ ಎ ಗುರುತು ಮಾಡಿಕೊಂಡೆ. ಎಯನ್ನು ಕೇಂದ್ರವಾಗಿಟ್ಕೊಂಡು 4.5 centimeters ಒಂದು ವೃತ್ತವನ್ನು ರಚನೆ ಮಾಡೋಣ. ತ್ರಿಜ್ಯ 4.5 centimeters. ಓಕೆ, ವೃತ್ತ ರಚನೆ ಆಯಿತು. ಈಗ ಇನ್ನೊಂದು ಬಿಂದು ಬಿಯನ್ನು ಗುರುತು ಮಾಡ್ಕೊಳ್ಳೋಣ. ಬಿ ಬಿಂದು ಸಿಕ್ತು ನಮಗೆ. ಅದೇ ರೀತಿ ನೀವು ನಿಮ್ಮ ಕಂಪಾಸಲ್ಲಿ 7 centimeters ಉದ್ದದ ಒಂದು ಜಾದಷ್ಟು ಉದ್ದದ ಸ್ಕೇಲನ್ನು ಗುರುತು ಮಾಡಿಕೊಂಡು, ಅಂದರೆ ಕಂಪಾಸ್ನಲ್ಲಿ ನಿಮ್ಮ ಕಂಪಾಸ್ನ ನೀಡಲ್ ಹಾಗೂ ಪೆನ್ಸಿಲ್ನ ಮಧ್ಯದ ದೂರ 7 centimeters ಇರುವಂತೆ ಗುರುತು ಮಾಡಿಕೊಂಡು ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದುವನ್ನು ನೀವು ಗುರುತು ಮಾಡ್ಕೋಬೇಕು. ಹೀಗೆ ನಿಮ್ಮ ಮಾರ್ಕ್ ಹೇಗಿರುತ್ತೆ ಅಂತ ಅಂದರೆ ಅಲ್ಲಿ ಜಸ್ಟ್ ಒಂದು ಕಾಂಪಸ್ಸಲ್ಲಿ ಒಂದು ಆರ್ಕ್ ಇರುತ್ತೆ ಈ ರೀತಿ. ಈಗ ನಾವು ಬಿಯನ್ನು ಸಿಗೆ ಸೇರಿಸೋಣ. ಬಿಯಿಂದ ಸಿಗೆ ಸೇರಿಸಿರುವಂತಹ ರೇಖೆ ನಮ್ಮ ಜಾ ಆಗಿರ್ತದೆ ಈ ರೀತಿ. ಈಗ ಬಿನಲ್ಲೊಂದು ಸಿನಲ್ಲೊಂದು ಸ್ಪರ್ಶಕವನ್ನು ನಾವು ರಚಿಸಬೇಕು. ಓಕೆ, ಸ್ಪರ್ಶಕವನ್ನು ರಚಿಸೋಣ ಬಿ ಬಿಂದುವಿನಲ್ಲಿ. ನೀವು ನೋಡ್ತಾ ಇರ್ಬೋದು ಸ್ಪರ್ಶಕ ರೆಡಿ ಆಯಿತು. ಅದೇ ರೀತಿ ಸಿ ಬಿಂದುವಿನಲ್ಲೂ ಕೂಡ ನಾವು ಸ್ಪರ್ಶಕವನ್ನು ರಚನೆ ಮಾಡಿದ್ವಿ. ಈ ರೀತಿಯಾಗಿ 2 ಸ್ಪರ್ಶಕಗಳನ್ನು ರಚನೆ ಮಾಡಿದ್ದೀವಿ. 2 ಸ್ಪರ್ಶಕಗಳು ಈ ಬಿಂದುವಿನಲ್ಲಿ ಒಂದನ್ನೊಂದು ಸಂಧಿಸಿವೆ.